ಎಲ್ಲ ಸುಳ್ಳು, ಇದೆಲ್ಲ ಸುಳ್ಳು. ಸರಿ, ಜೆನೆಟಿಕಲಿ ಮಾಡಿಫೈಡ್ ಅಂದ್ರೆ ಏನು ಸರ್? ಅದು ನಮ್ಗೆ ಅಷ್ಟು ಜ್ಞಾನ ಇರಲ್ಲ. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅಂತ ಎಲ್ಲಾ ಕಡೆಗೆ ನೋಡ್ತಾ ಇದೀವಿ, ಜಿಎಂಒ 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 ಅಂತ. ಈಗ ಭತ್ತ ಬೆಳಿಬೇಕಂದ್ರೆ ನೀರಿರೋ ಜಾಗದಲ್ಲೇ ಬೆಳೀತು, ಅದು ದೇವ್ರು ಮಾಡಿರೋ ಆ ವ್ಯವಸ್ಥೆ. ಆ ಕೇಂದ್ರದಲ್ಲಿ, ಜೀವಕೋಶದ ಕೇಂದ್ರದಲ್ಲಿ ಡಿ ಎನ್ ಎ ಇರುತ್ತೆ. ಅದಕ್ಕೆ ನೀರಿದ್ರೇನೆ ಆ ಎನ್ಸೈಮ್ ಓಪನ್ ಆಗುತ್ತೆ, ಬೆಳೆಯುತ್ತೆ. ಆ ಎನ್ಸೈಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಿಗ್ನಲ್ ಸಿಗುತ್ತೆ. ವಾಟರ್ ಡಸ್ ದಟ್ ಫಸ್ಟ್ ಇನಿಷಿಯಲ್. ಸೊ ನೀರಿಲ್ಲ ಅಂದ್ರೆ ಯಾವ ಬೀಜಾನೂ ಮೊಳಕೆ ಹೊಡೆಯೋದಿಲ್ಲ. ಓಕೆ, ಕೆಲವೊದಕ್ಕೆ ಜಾಸ್ತಿ ಬೇಕು, ಕೆಲವೊದಕ್ಕೆ ಕಮ್ಮಿ ಬೇಕು. ಈಗ ತೆಂಗಿನಕಾಯಿ ಇದೆ, ತೆಂಗಿನಕಾಯಿ ತಂದು ಭೂಮಿಯಲ್ಲಿ ಹಾಕ್ಬಿಟ್ರೆ ಮೊಳಕೆ ಬರಲ್ಲ. ಅದು ಸಮುದ್ರದ ಅಥವಾ ನಮ್ಮ ನದಿ ನೀರಲ್ಲಿ ಜಾಸ್ತಿ, ನೀರು ಜಾಸ್ತಿ ಇರೋ ಜಾಗದಲ್ಲಿ ಭೂಮಿಯಲ್ಲಿ ಬಿದ್ರೆ ಆ ನೀರು ಯಾವಾಗಲೂ ತೇವಾಂಶ ಇದ್ರೇನೆ ಅದು ಮೊಳಕೆ ಬರೋದು. ಸೊ ಇದು ಜೆನೆಟಿಕಲಿ ಡಿಸೈಡೆಡ್. ಈಗ ತೆಂಗಿನಕಾಯಿ ತಂದು ನಾನು ಸುಮ್ಮನೆ ಮನೆಯಲ್ಲಿ ಹಂಗ ಆಡ್ಬಿಟ್ಟು ದಿವಸಕ್ಕೆ ಒಂದು ಚೆಂಬು ನೀರು ಹಾಕಿದ್ರೆ ಅದು ಯಾವತ್ತೂ ಬರೋದಿಲ್ಲ. ಓಕೆ, ಅದು ಆ ಮಂಗಳೂರು ಕಡೆ ಆ ಭೂಮಿಯಲ್ಲಿ ಹಂಗೆ ಬಿದ್ದರೆ ಹಂಗಿದ್ರೇನೆ ಅದು ಬರೋದು. ಅದು ಜೀನ್ಸ್ ಅಂತಾರೆ. ಅದೇ ನೀವು ಹೆಸರುಕಾಳು ತಗೋ, ಸುಮ್ಮನೆ ನೀರು ಸ್ಪ್ರಿಂಕಲ್ ಮಾಡಿ, ಹೌದು ಮೊಳಕೆ ಬರುತ್ತೆ. ನೀವು ಮಣ್ಣಲ್ಲಿ ಹಾಕೋದು ಬೇಕಾಗಿಲ್ಲ, ಮೊಳಕೆ ಬರುತ್ತೆ. ಅಂದ್ರೆ ಈ ಬೀಜಕ್ಕೆ ತೆಂಗಿನಕಾಯಿ ಬೀಜಕ್ಕೆ ವ್ಯತ್ಯಾಸ ಏನು? ಆ ಜೀನ್ಸ್. ಅಂದ್ರೆ ನೀರ್ ಹೆಚ್ಚಾಗಿ ಬೇಕಾಗಿರೋದಕ್ಕೆ ಆವಾಗ ಓಪನ್ ಆಗೋದು, ಅದೊಂಥರ ಜೆನೆಟಿಕ್ ವ್ಯವಸ್ಥೆ. ಈ ಹೆಸರುಕಾಳಲ್ಲಿ ಇರೋದು ಇನ್ನೊಂಥರ ವ್ಯವಸ್ಥೆ. ಅಂದ್ರೆ ಎರಡು, ಮಳೆ ಬಂದ್ರೆ ಬೆಳೆಯುವಂತ ಬೆಳೆಗಳಿವೆ, ನೀರ್ ಕಟ್ಟಿ ಬೆಳೆಸುವಂತ ಬೆಳೆಗಳಿದೆ, ಬರೀ ನೀರಲ್ಲೇ ಇರುವಂತಹದ್ದು. ಇದು ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಜೀನ್ಸ್. ಓಕೆ, ಇದನ್ನ ಅದರಂಬಲಕ ಮಾಡಿ ಈಗ ಹೆಸರುಕಾಳನ್ನ ನೀರಲ್ಲಿ ಪೂರ್ತಿ ತುಂಬಿಸಿದ್ರೇನೆ ಬರೋ ಅಂದ್ರೆ ಆ ಜೀನ್ ಇದೆಯಲ್ಲ, ನಾಲ್ಕು ವಾಟರ್ ಮಾಲಿಕ್ಯೂಲ್ಸ್ ಇದ್ರೆ ಸ್ಪ್ರೌಟ್ ಆಗ್ತಿದ್ದದ್ದನ್ನ ಆ ಓಪನಿಂಗ್ ಆಫ್ ದಟ್ ಜೀನ್ ಅನ್ನ ಬದಲಾವಣೆ ಮಾಡಿ, ಓಪನ್ ಮಾಡದೇ ಇರಂಗ್ ಮಾಡಿ ತೆಂಗಿನಕಾಯಿ ತರ ಮಾಡ್ತೀವಿ ಅಂತ. ಇದು ಜೆನೆಟಿಕಲಿ ಮಾಡಿ, ನಾನು ನಿಮ್ಗೆ ಎಕ್ಸ್ಟ್ರೀಮ್ಸ್ ಕೊಡ್ತಾ ಇದ್ದೀನಿ, ಅರ್ಥ ಆಗುತ್ತೆ. ಅಥವಾ ತೆಂಗಿನಕಾಯಿ ತಗೊಂಡು ನೀರು ಒಂಚೂರು ಕೊಟ್ರೇನೆ ಮೊಳಕೆ ಬರಂಗೆ ಮಾಡ್ಕೊಳ್ಳೋದು, ದಿಸ್ ಇಸ್ ಕಾಲ್ಡ್ ಜೆನೆಟಿಕ್ ಮಾಡಿಫಿಕೇಶನ್. ಮಾಡ್ತಾರ ಬಿಡ್ತಾರ ಅನ್ನೋದು ಬೇರೆ ವಿಷಯ, ದಿಸ್ ಇಸ್ ಜಿಎಂಒ ಅಂತಾರೆ. ಈಗ ಬದನೆಕಾಯಿ ಇದೆ, ಬದನೆಕಾಯಿಗೆ ಹುಳ ಬರುತ್ತೆ, ಹೌದು. ಸೊ ಈ ಹುಳ ಬಂದಿರೋದ್ರಿಂದ ನಮಗೆ ಈ ಬದನೆಕಾಯಿ ಇಳುವರಿ ಕಮ್ಮಿ ಆಗ್ತಾ ಇದೆ. ಸೊ ಈ ಹುಳಗೆ ನಮ್ಮ ಬದನೆಕಾಯಲ್ಲಿ ಅದು ಬಂದು ಬಿದ್ದಾಗ ಒಂದು ಎನ್ಸೈಮ್ ಅನ್ನ ರೆಡಿ ಮಾಡಿ ಒಂದು ಪ್ರೋಟೀನ್ ರೆಡಿ ಮಾಡಿದ್ರೆ ಈ ಹುಳ ಆ ಪ್ರೋಟೀನ್ ತಿಂದಾಗ ಗಂಟಲಲ್ಲಿ ಸಿಕ್ಕಾಕೊಂಡು ಸಾಯಂಗ ಆಗ್ಬೇಕು. ಸೊ ನಾನು ಆ ಒಂದು ಜೀನು, ಆ ಪ್ರೋಟೀನ್, ಈ ಹುಳನ್ನ ಸಾಯಿಸೋ ಪ್ರೋಟೀನ್ ಜೀನ್ ಅನ್ನ ಬದನೆಕಾಯಿ ಗಿಡಕ್ಕೆ ಹಚ್ಚಿಸೋದು. ಓಕೆ, ಈಗ ಒಂದು ಪ್ರೋಟೀನ್ ಇದೆ ವಿಚ್ ವಾಸ್ ನಾಟ್ ದೇರ್ ಇನ್ ದ ಬದನೆಕಾಯಿ. ಹುಳ ಬರುತ್ತೆ ತಿನ್ನಕ್ಕೆ ಅಂತ ತಿನ್ನುತ್ತೆ, ಚೂರು ಕುಡಿದ ತಕ್ಷಣ ಆ ಪ್ರೋಟೀನ್ ಒಳಗಡೆ ಹೋಗಿ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್. ಈಗ ಇದು ಜೆನೆಟಿಕಲಿ ಮಾಡಿದ್ದೆ. ಇದನ್ನ ನಾವು ಈ ತರ ಮಾಡದೇನೆ ಬರೀ ಒಂದು ಕೆಮಿಕಲ್ ತಂದು ಸ್ಪ್ರೇ ಮಾಡಬಹುದು, ಹೌದು. ಆವಾಗಲೂ ಹುಳ ಸಾಯುತ್ತೆ. ಅಂದ್ರೆ ಪ್ರತಿ ಸತಿ ಸ್ಪ್ರೇ ಮಾಡೋದು ಬೇಡ, ಈ ತರ ಮಾಡ್ತೀವಿ ಅಂತ ಇದನ್ನ ಒಳಗಡೆ ಹಾಕಿದ್ದೀವಿ. ಈಗ ನೀವು ಈ ಬದನೆಕಾಯಿ ನೀನ್ ತಿಂದ್ರೆ ಸಹಜವಾಗಿದ್ದ ಬದನೆಕಾಯಿಯಲ್ಲಿ ಈ ಪ್ರೋಟೀನ್ ಇರಲಿಲ್ಲ. ಈ ಪ್ರೋಟೀನ್ ಈ ಹುಳದ ಗಂಟಲಲ್ಲಿ ಸಿಕ್ಕಾಕೊಂಡು ಸಾಯಿಸಂಗ್ ಮಾಡಿ, ಆ ಪ್ರೋಟೀನ್ ನಿಮ್ಮ ಹೊಟ್ಟೆಯಲ್ಲಿ ಏನೋ ಒಂದು ಮಾಡಕ್ ಆಗತ್ತಲ್ಲ. ನಿನಗೆ ಪರವಾಗಿಲ್ಲ, ಒಂದಿಷ್ಟು ದಿವಸ ಏನು ತೊಂದರೆ ಇಲ್ಲ ಅಂತ ಅನ್ಸ್ಬೋದು. ಬಟ್ ಆ ಪ್ರೋಟೀನ್ ಮೆತ್ತಿಗೆ ಅಕ್ಯುಮುಲೇಟ್ ಆಗಿ ರೆಸಿಡ್ಯೂಸ್ ಸಿಕ್ಕು, ನಿನ್ನ ಜೀನ್ಸ್ ಅಲ್ಲಿ ಸಿಕ್ಕಾಕೊಂಡು ನಿನಗೆ ಏನಾದ್ರು ಮಾಡಬಹುದು ಅನ್ನೋದು ಸ್ಟಡಿ ಮಾಡ್ಬೇಕಂದ್ರೆ 15 ವರ್ಷ ಬೇಕು. ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಆಗುತ್ತೆ. ಇದನ್ನ ಬೇಡ, ಇದೆಲ್ಲ ನಾವು ರೆಡಿ ಮಾಡಿದೀವಿ, ಈ ಬದನೆಕಾಯಿ ಬೀಜಸ್ನ ನಾವು ಮಾರಾಟ ಮಾಡ್ತೀವಿ ಅಂತ ಹೇಳಿ ಈಗ ಈ ಕಂಪನಿಗಳು ಪಾಲಿಸಿ ಮಾಡಿ, ಇದು ಒಳ್ಳೆಯದು ನೋಡ್ರಿ, ನಿಮಗೆ ಇಳುವರಿ ಬರುತ್ತೆ, ಒಂದು ಗಿಡದಿಂದ 10 ಬದನೆಕಾಯಿ ಬರುತ್ತೆ, ಮಾಮೂಲು ಬದನೆಕಾಯಿ ಹಾಕಿದ್ರೆ 2 ಬದನೆಕಾಯಿ ಸಿಗೋದು ನಿಮಗೆ ಅಂತ ಇದನ್ನ ತಗೊಳ್ಳಿ ಅಂತ ಹೇಳಿ ಗವರ್ಮೆಂಟ್ಗೆ ಹೋಗಿ, ನೋಡಿ ಇಳುವರಿ ಜಾಸ್ತಿ ಆಗಿದೆ, ರೈತರಿಗೆ ಒಳ್ಳೇದಾಗತ್ತೆ, ಅದು ಇದು ಅಂತ ಹೇಳಿ
ಪಾಸ್ ಮಾಡಿ ಈ ಬೀಜವನ್ನ ನಮ್ಮ ದೇಶದಲ್ಲಿ ಬದಲಾವಣೆ ಮಾಡಿದ್ದಾರೆ. ಈಗ ನಿಜವಾದ ಬದನೆಕಾಯಿ ಬೀಜ ಹೋಯ್ತು, ಬಟ್ ನಮಗೆ ಆ ನಿಜವಾದ ಬದನೆಕಾಯಿ ತಿಂದಾಗ ನಮಗೆ ಒಳ್ಳೇದಾಗ್ತಾ ಇತ್ತು. ಈ ಪ್ರೋಟೀನ್ ಇರೋ ಬದನೆಕಾಯಿ ತಿಂದ್ರೆ ಏನಾಗತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ, ಅದನ್ನ ಯಾರು ಹೇಳಲ್ಲ. ಅದೇ ತರ ಸೋಯಾಬೀನ್ ಮಾಡಿದ್ದಾರೆ, ಕಾಟನ್ ಮಾಡಿದ್ದಾರೆ, ಟೊಮೊಟೊ ಮಾಡ್ತಾ ಇದ್ದಾರೆ, ಎಲ್ಲಾ ಸಾಸಿವೆ ಮಾಡ್ತಾ ಇದ್ದಾರೆ, ಎಲ್ಲಾನು ಅವ್ರಿಗೆ ಒಂದು ಇಳುವರಿ ಹಿಡಿತ ಸಿಗೋದಕ್ಕೆ. ಅದು ಇಳುವರಿ ಇರ್ಬೋದು, ಏನು ಇನ್ನೊಂದು ಕ್ಯಾರೆಕ್ಟರ್ ಇರ್ಬೋದು, ಅದು ಜೆನೆಟಿಕಲಿ ಮಾಡಿಫೈಡ್ ಅಂತ, ಅದ್ರ ಗುಣನೇ ಅಲ್ಲ ಬದಲಾವಣೆ ಮಾಡೋದು ಅಂತ. ಇದ್ದಿದ್ದು ಗುಣಕ್ಕೆ ಒಂದಿಷ್ಟು ಆಡ್ ಮಾಡೋದು ಅಥವಾ ಇಲ್ಲದೆ ಇರೋದನ್ನ ತಂದು ಹಾಕೋದು, ಇದನ್ನ ಜೆನೆಟಿಕಲಿ ಮಾಡಿಫಿಕೇಶನ್, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ GMO ಅಂದ್ರೆ ಇದು. ಸೊ ಈ ತರ ಬದಲಾವಣೆಗಳು ಮಾಡೋದನ್ನ ನಾವು ಬೇಡ ಅಂತ ಹೇಳ್ಬೇಕು, ಯಾಕಂದ್ರೆ ಅದ್ರ ಬಗ್ಗೆ ಪೂರ್ತಿ ಅಧ್ಯಯನಗಳು ನಡೀತಾ ಇಲ್ಲ. ನಡೆಯೋಕ್ ಮುಂಚೆನೆ ಅದನ್ನ ತಂದು, ಈಗ ಆಲ್ರೆಡಿ ನಾವು ಕುಡಿತಾ ಇರೋ ಹಾಲು ಅಂತದ್ದೇ ಕರೆಕ್ಟ್, ಜರ್ಸಿ ಹಸು, ಜರ್ಸಿ ಹಸು ಹಾಲು, ತಿಂತಾ ಇರೋ ಗೋಧಿ ಅಂತದ್ದೇ, ತುಂಬಾ ಭತ್ತದ ತಳಿಗಳು ಹಂಗೆ ಆಗಿರೋದು ಇವೆ. ತಿಂದ ಮೇಲೇನೆ ನಮ್ಗೆ ಈ ರೋಗಗಳು ಬರ್ತಾ ಇರೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ತಿನ್ಬೇಕು ಅಂತ ತಿಂತಾ ಇದೀವಿ, ತಿಂತಾ ಇದೀವಿ, ಯಾಕೆಂದ್ರೆ ಬೇರೆದನ್ನೆಲ್ಲ ನಿರ್ನಾಮ ಮಾಡಿಕೊಂಡು ಬರ್ತಾ ಇದೀವಿ. ದಿಸ್ ಇಸ್ ದ ಪ್ರಾಬ್ಲಮ್ ದಟ್ ಈಸ್ ಗೋಯಿಂಗ್ ಆನ್. ಸೊ ಅದಕ್ಕೆ ನಾನು 25 ವರ್ಷದಿಂದ ನಾಡ ತಳಿಗಳು, ನಮ್ಮ ಸಹಜವಾದ ಸಿಕ್ಕಾಗ್ತಕ್ಕಂತ ಬೀಜಗಳನ್ನೇ ಹುಡುಕಿ ಮತ್ತೆ ಆಹಾರ ಇದು ಅಂತ ಹೇಳಕ್ಕೆ ಹೊರಟಿ. ಸೊ ಅದು ಕೆಮಿಕಲ್ಸ್ ಹಾಕಿರೋದಾಗ್ಲಿ, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಆಗ್ಲಿ, ನಮ್ಮ ಆರೋಗ್ಯವನ್ನ ಕಾಪಾಡೋದಿಲ್ಲ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕೆ ಇದನ್ನ ನಾವು ಪೂರ್ತಿ ಗಟ್ಟಿಯಾಗಿ ವಿರುದ್ಧ ಧ್ವನಿಯನ್ನ ಎತ್ತಬೇಕು. ಸರ್ ಅದೇ ನೀವ್ ಹೇಳಿದ್ರೆ ಈ ಹುಳ ಬರುತ್ತೆ ಅದೆಲ್ಲ ಅಂತ. ಸೊ ಇವ್ರು ಹೇಳ್ತಾರೆ ಆ ಹುಳ ಬರೋದನ್ನ ತಪ್ಸಕ್ಕೆ ಜನಕ್ಕೆ ಆ ತರಕಾರಿ ಕೊಡಕ್ಕೆ ನಾವು ಔಷಧಿ ಹೊಡಿತೀವಿ, ಏನು ಆಪ್ಷನ್ ಇಲ್ಲ ಅಂತಾರೆ. ಅದೇ ಅದೆಲ್ಲ ಸುಳ್ಳು, ಆಪ್ಷನ್ ಇಲ್ಲ ಅನ್ನೋದು ಸುಳ್ಳು. ಓಕೆ, ಪ್ರಕೃತಿ ಪರವಾಗಿ ನಾವು ಎಲ್ಲರನ್ನೂ ಬೆರೆಸಿಕೊಂಡು ಬೇರೆ ಬೇರೆ ಬೆಳೆಗಳನ್ನ ಒಂದಾಗಿ ಬೆಳೆಯಕ್ಕೆ ಶುರು ಮಾಡಿದರೆ ಆ ಕೃಷಿ ಪದ್ಧತಿಯಲ್ಲಿ ಈ ರೀತಿ ಹುಳ ಬರೋದು, ಇಳುವರಿ ಕಮ್ಮಿ ಆಗೋದು, ಅದೆಲ್ಲ ಕಮ್ಮಿ ಆಗೋದಿಲ್ಲ ಅಂತ ತುಂಬಾ ಕಡೆ ತುಂಬಾ ಸಾವಯವ ರೈತರು ನಿರ್ಧಾರಿತವಾಗಿ ಪ್ರಾಯೋಗಿಕವಾಗಿ ರುಜುವಾತುಗಳು ಸಮೇತ ರೆಡಿ ಮಾಡಿದ್ದಾರೆ. ಅದನ್ನ ಒಪ್ಕೊಳ್ಳೋದಿಲ್ಲ, ಕರೆಕ್ಟ್, ಯಾಕಂದ್ರೆ ಅವು ಸ್ವಲ್ಪ ಕಷ್ಟಕರ ಅಂತ. ಬಟ್ ಆಯಾ ಜಾಗಗಳಲ್ಲಿ ಅವರವರು ಬೆಳೆಸ್ಕೊಂಡು ತಿಂದು ಈ ಸೆಂಟ್ರಲೈಸ್ಡ್ ಫುಡ್ ಕಾರ್ಪೊರೇಟ್ ಕಲ್ಚರ್ಗೆ ಧಕ್ಕೆ ಆಗುತ್ತೆ ಅಂತ ಅದನ್ನ ಒಪ್ಪೋದಿಲ್ಲ. ಅಷ್ಟೇ, ಇನ್ನೇನಿಲ್ಲ, ವ್ಯವಸ್ಥೆ ಇದೆ, ಜನರಿಗೆ ತಿಳುವಳಿಕೆ ಬರಬೇಕು, ಪ್ರಜ್ಞಾಪೂರ್ವಕವಾಗಿ ನಮ್ಮ ಆಹಾರವನ್ನ ನಾವು ಆಯ್ಕೆ ಮಾಡಿಕೊಳ್ಳೋ ಒಂದು ಸ್ವತಂತ್ರವಾಗಿ ಯೋಚನೆ ಮಾಡೋ ಪದ್ಧತಿಗಳು ಜನರಿಗೆ ನಾವು ತಲುಪಿಸ್ತೀವಿ. ಆ ಯೋಚನೆ ಮಾಡೋದು ಕಲ್ತ್ಕೊ. ಸರ್, ಈಗ ಸೋಯಾಬೀನ್ ತುಂಬಾ ಆಗ್ಬಿಟ್ಟಿದೆ ಈ ವೀಗನಿಸಂ ಬಂದ್ಮೇಲೆ, ಅನಿಮಲ್ ಪ್ರಾಡಕ್ಟ್ ಬೇಡ ಅಂದ್ರೆ ಆಪ್ಷನ್ ಏನಂದ್ರೆ ಸೋಯಾಬೀನ್. ಬಟ್ ಸೋಯಾಬೀನ್ ಇಸ್ ಕಿಲಿಂಗ್ ದ ಪ್ಲಾನೆಟ್ ಸರ್. ಅದೇ ಏನಕ್ಕೆ ಅಂದ್ರೆ ಈಗ ಜಪಾನ್ ಅಲ್ಲಿ ಚೈನಾ ಸೋಯಾಬೀನ್ ಬೆಳೀತಾರೆ ಅಂತಾರೆ. ಜಪಾನ್ ಸೋಯಾಬೀನ್ ಅಲ್ಲ, ಜಪಾನ್ ಎಲ್ಲಿದೆ ಇಷ್ಟೇ ಜಾಗ ಇರೋಲ್ಲ, ಚೈನಾ ಅಲ್ಲಿ ಅಲ್ಲೆಲ್ಲ ತುಂಬಾ ಇದೆ ಅಂತಾರೆ. ಚೈನಾ, ಬ್ರೆಜಿಲ್, ಸೌತ್ ಅಮೆರಿಕಾ ಫುಲ್, ನಮ್ಮ ಇಡೀ ರೈನ್ ಫಾರೆಸ್ಟ್ ಆರ್ ಬೀಯಿಂಗ್ ಕಟ್. 63% ಆಫ್ ರೈನ್ ಫಾರೆಸ್ಟ್ ಇಸ್ ಟೇಕನ್ ಅವೇ ಬೈ ಸೋಯಾಬೀನ್. ಈ ಕಂಪನಿಗಳು ಈ ಗ್ಲೈಫೋಸೆಟ್ ರೌಂಡ್ ಅಪ್ ಅಂತ ಅದಕ್ಕೆ ಒಂದು ಕೆಮಿಕಲ್ ಅನ್ನು ಸೃಷ್ಟಿ ಮಾಡಿದ್ದಾರೆ. ಆ ಸೋಯಾಬೀನ್ ಬೆಳೆದ್ರೆ ಇನ್ನು ಬೇರೆ ಯಾವ ಗಿಡನೂ ಬೆಳೆಯೋದಿಲ್ಲ. ಇಟ್ಸ್ ಎ ಹರ್ಬಿಸೈಡ್ ಅಂತಾರೆ, ಅಂದ್ರೆ ಬೇರೆ ಗಿಡಗಳೆಲ್ಲಾನು ಸಾಯಿಸ್ಬಿಡುತ್ತೆ. ಓಕೆ, ಆ ಸೋಯಾಬೀನ್ ಮಾತ್ರ ಆ ಗ್ಲೈಫೋಸೆಟ್ ಸ್ಪ್ರೇ ಮಾಡಿದಾಗ ತಡ್ಕೊಂಡು ಬೆಳೆಯುವಂತ ಗುಣವನ್ನ ಕೊಟ್ಟಿದ್ದಾರೆ. ಅಂದ್ರೆ ಗ್ಲೈಫೋಸೈಟ್ ಅನ್ನ ಡಿಗ್ರೇಡ್ ಮಾಡೋ ಶಕ್ತಿ ಬೇಕಾಗಿರುವ ಎನ್ಝೈಮು ಸೋಯಾಬೀನ್ ಗಿಡದಲ್ಲಿ ಇದೆ, ಬೇರೆ ಗಿಡಗಳಿಗೆ ಇರಲಿಲ್ಲ. ಸೊ ಕಾಡೆಲ್ಲ ನಾಶ ಆಗುತ್ತೆ, ಬರೀ ಸೋಯಾಬೀನ್ ಮಾತ್ರ ಬೆಳೆಯಕ್ಕಾಗುತ್ತೆ. ಸೊ ಸೋಯಾಬೀನ್ ಪ್ರೋಟೀನ್ ಇದೆ, ರಿಚ್ ಇದೆ ಅಂತ ಹೇಳಿ ಅದನ್ನ ಮಾಡಿ ಅದನ್ನ ಹಂದಿಗಳಿಗೆ, ಹಸುಗಳಿಗೆ, ಎಲ್ಲರಿಗೂ ತಿನ್ನಿಸಿ ಕಂಪನಿಗಳು ದುಡ್ಡು ಮಾಡ್ಕೊಳ್ಳೋದು. ಅಂದ್ರೆ ಈಗ ಸೋಯಾಬೀನ್ ಬಿಟ್ರೆ ಇನ್ನೇನು ಇಲ್ಲ ಊಟಕ್ಕೆ ಅನ್ನೋ ತರ ಮಾಡಿದೆ. ಈಗ ಟೋಫು, ಪನ್ನೀರ್ ಬದಲಲ್ಲ ಅದೇ ತರ ಸೋಯಾಬೀನ್. ಬಟ್ ಸೋಯಾಬೀನ್ ಇಟ್ ಸೆಲ್ಫ್ ಇಸ್ ಕ್ಯಾನ್ಸರಸ್, ಯಾಕಂದ್ರೆ ಆ ಗ್ಲೈಫೋಸೇಟ್ ಇದ್ದ ಅಂಶಗಳು ನಿಮ್ಮ ದೇಹದಲ್ಲಿ ರಕ್ತ ಕಣಗಳನ್ನ ನಿರ್ನಾಮ ಮಾಡ್ತದೆ, ಕೆಂಪು ರಕ್ತ ಕಣಗಳು ಹುಟ್ಟದೇ ಇರಂಗೆ ಮಾಡ್ತದೆ ಬಯೋಲಾಜಿಕಲಿ. ಆ ಗ್ಲೈಫೋಸೇಟ್ ಇಸ್ ಆಕ್ಚುಲಿ ಪ್ರೋಟೋಪಾರ್ಫ್ರಿನ್ ಬಯೋಸಿಂಥಸಿಸ್ ಅಲ್ಲಿ ಅಡ್ಡಿ ಮಾಡುತ್ತೆ. ಆ ಪ್ರೋಟೋಪಾರ್ಫ್ರಿನ್ ಇಸ್ ಲೈಕ್ ಯುವರ್ ಹಿಮೋಗ್ಲೋಬಿನ್. ಪ್ಲಾಂಟ್ಗೆ ಕ್ಲೋರೋಫಿಲ್ ಹೆಂಗನೋ ನಮಗೆ ಹಿಮೋಗ್ಲೋಬಿನ್ ಹೆಂಗೆ. ಸೊ ಹಿಮೋಗ್ಲೋಬಿನ್ ಬಯೋಸಿಂಥಸಿಸ್ ಅನ್ನ
ಅಡಗಳು ಹಾಕುವಂತ ಒಂದು ಕೆಲಸ ನಾವಷ್ಟು ನಾವು ಸೋಯಾಬೀನ್ ತಿನ್ನೋದ್ರಿಂದ ಮಾಡ್ತೀವಿ. ಅದಕ್ಕೆ ಕ್ಯಾನ್ಸರ್ ಹೆಚ್ಚಾಗಿರೋದು. ಇನ್ಫ್ಯಾಕ್ಟ್ ಸೋಯಾಬೀನ್ ಬಳಕೆ ಹೆಚ್ಚಾಗ್ತಾ ಇದ್ದಂಗೆ ಕ್ಯಾನ್ಸರ್ ರೋಗಿಗಳು ಹೆಚ್ಚಾಗ್ತಾ ಬರ್ತಾ ಇದೆ. ಸರ್, ಹಂಗಾರೆ ಸೋಯಾಬೀನ್ ನ್ಯಾಚುರಲ್ ಕ್ರಾಪ್ ಅಲ್ವೇ ಅಲ್ಲ? ಕ್ರಾಪ್ ಇತ್ತು ಇತ್ತು, ಓಕೆ. ಅದೀಗಿಲ್ಲ, ಆ ಬೀಜನೇ ಇಲ್ಲ. ಹೇಳಿದ್ನಲ್ಲ, ಈ ತರ ಬದಲಾವಣೆ ಮಾಡಿ ಪೂರ್ತಿ ನಿರ್ನಾಮ ಮಾಡಿ ಜಿಎಂಒ. ಈಗ ಜಿಎಂಒ ಆಗಿದೆ. ಒನ್ ಆಫ್ ದ ಮೋಸ್ಟ್ ಜಿಎಂಒ ಜಿಎಂಒ ಈಸ್ ಸೋಯಾಬೀನ್. ಇಡೀ ಪ್ರಪಂಚದಲ್ಲಿ ಜಿಎಂಒ ಅಂದ್ರೆ ಸೋಯಾಬೀನ್ ಅಂತ ಹೇಳ್ಬೋದು. ಸೊ ಸೋಯಾಬೀನ್ ಕಡೆ ಮೋಸ್ಟ್ಲು ನೋಡಕ್ ಹೋಗ್ಬೇಡಿ. ನಾನು ಅದಕ್ಕೆ ಹೇಳೋದು, ತುಂಬಾ ಜನ ಅಮೆರಿಕ ಬಿಟ್ಟು ಯಾಕೆ ಬಂದಿರಿ ಈಗ ದೇಶಗಳಲ್ಲಿ ಇರಬೇಕಾಗಿದ್ದವರು ಅಂದ್ರೆ, ಅಲ್ಲಿ ಊಟ ಇಲ್ಲಪ್ಪ ಎಲ್ಲ ವಿಷ ಇರೋದು. ನನ್ನ ಪಾಟಿಗೆ ನಾನು ನನ್ನ ಭೂಮಿಯಲ್ಲಿ ಬೆಳೆಸ್ಕೊಂಡು ತಿನ್ನಕ್ ಆಗೋದು ಭಾರತ ದೇಶದಲ್ಲಿ, ಆ ಸ್ವತಂತ್ರ್ಯ ಇದೆ ನನಗೆ. ದಟ್ಸ್ ವೈ ಐ ಲವ್ ಮೈ ಕಂಟ್ರಿ. ಅದಕ್ಕೆ ಭಾರತ ದೇಶಕ್ಕೆ ವಾಪಸ್ ಬಂದಿರೋದು. ನನ್ನ ಊಟ ನಾನು ಬೆಳೆಸ್ಕೊಂಡು, ನನ್ನ ಜೀರಿಗೆ, ನನ್ನ ಹುಚ್ಚೆಳ್ಳು, ನನ್ನ ಎಳ್ಳು, ನನ್ನ ಅಲಸಂದಿ ಕಾಳು, ಹುರುಳಿ ಕಾಳು ಮಾಡಿಕೊಂಡು ತಿಂತಾ ಇದ್ದೀನಿ, ಆರಾಮಾಗಿದ್ದೀನಿ. ಸೊ ಅವರು ನಿಜವಾಗ್ಲೂ ವೆಲ್ತಿ ಪರ್ಸನ್. ಐ ಕೇರ್ ಟು ಹೂಟ್ಸ್ ಅಬೌಟ್ ಮನಿ. ನನ್ನ ಬಾಯಿಗೆ ಏನು ಹೋಗ್ತಾ ಇದೆ ಅನ್ನೋದು ನನಗೆ ಸ್ವತಂತ್ರ ಬೇಕು. ಸೊ ಇಫ್ ಯು ಹ್ಯಾವ್ ನೋ ಫ್ರೀಡಮ್, ದೇರ್ ಇಸ್ ನಥಿಂಗ್ ದಟ್ ಕ್ಯಾನ್ ಮೇಕ್ ಯು ರಿಚ್. ಸಿ, ಫ್ರೀಡಮ್ ಇಸ್ ವಾಟ್ ಮೇಕ್ಸ್ ಯು ರಿಚ್. ಕರೆಕ್ಟ್. ಐ ಹ್ಯಾವ್ ಮೈ ಫ್ರೀಡಮ್, ದಟ್ಸ್ ವಾಟ್ ಮೇಕ್ಸ್ ಮೀ ರಿಚ್. ಕರೆಕ್ಟ್. ಸೊ ಬೇರೆ ಎಲ್ಲ ನನಗೆ ಕಮ್ಮಿನೇ. ನೀವು ಕೋಟ್ಯಾಂತರ ಕೋಟಿ ಕೊಟ್ಟರು ನನಗೆ ಫ್ರೀಡಮ್ ಇಲ್ಲ ಅಂದ್ರೆ, ಐ ಆಮ್ ಎ ಪೂರ್ ಫೆಲೋ. ನಾವೇನ್ ತಿನ್ಬೇಕೋ ನಾವು ಡಿಸೈಡ್ ಮಾಡ್ಬೇಕು. ಸರ್, ಅಂಡ್ ಒನ್ ಮೋರ್ ಒಂದ್ ಲಾಸ್ಟ್. ಈಗ ಕ್ಲೋರಿನ್ ಯೂಸ್ ಮಾಡ್ತಾರೆ ವಾಟರ್ ಗೆ, ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಸ್ವಿಮ್ಮಿಂಗ್ ಪೂಲ್. ಅಂಡ್ ಈಗ ನಾವು ಕುಡಿಯೋ ನೀರು ಬಂದ್ಬಿಡುತ್ತೆ, ಬಿಕಾಸ್ ವಿ ಆರ್ ಸ್ಟೋರಿಂಗ್ ಇನ್ ವಾಟರ್ ಟ್ಯಾಂಕ್ಸ್. ಅಂಡ್ ದೇ ಸೇ ಕಾಲ್ ರನ್ ಅಕೌಂಟ್ ಪ್ರಿವೆಂಟ್ ಮಾಡ್ತೀವಿ ಅಂತ. ಈಸ್ ಇಟ್ ರಿಯಲಿ? ನೋ, ಇಟ್ ಈಸ್ ಎ ಟೆಕ್ನಿಕ್, ಇಟ್ ಈಸ್ ಅನ್ ಆಪ್ಷನ್. ಸಿ, ವಿ ಹ್ಯಾವ್ ಲಾಸ್ಟ್ ದ ರಿಯಲ್ ವಾಟರ್ ಬಾಡೀಸ್. ಓಕೆ. ನ್ಯಾಚುರಲ್ ವಾಟರ್ ಬಾಡೀಸ್ ನ ಕಳ್ಕೊಂಡಿದೀವಿ. ಅಂಡ್ ಕೇಂದ್ರೀಕೃತ ಆಗಿದೀವಿ, ಎಲ್ಲರೂ ಒಂದೇ ಕಡೆ ಜೀವನ ಮಾಡೋದು. ಸಿಟಿಗಳು, ಅರ್ಬನ್ ಲೈಫ್ ಜಾಸ್ತಿ ಆಗಿದೆ. ಸೊ ನದಿಗಳ ನೀರನ್ನ ತಂದು ಟ್ಯಾಂಕ್ಗಳಲ್ಲಿ ಇಟ್ಟು 10 ದಿವಸ ಆದ್ಮೇಲೆ ಸರಬರಾಜ್ ಮಾಡಿಕೊಂಡು, ಸೊ ಈ ಸೂಕ್ಷ್ಮ ಜೀವಗಳು ಬೆಳೀದೆ ಇರಂಗೆ ಕ್ಲೋರಿನ್, ಬ್ಲೀಚಿಂಗ್ ಪೌಡರ್, ಇನ್ನೊಂದು ಬೇರೆ ಬೇರೆ ತರ ಕೆಮಿಕಲ್ಸ್ ಬಳಸ್ತೇವೆ. ಒಟ್ಟಾರೆ ನಾವು ನೀರನ್ನ ನಮ್ಮ ಟ್ಯಾಂಕ್ಗಳಿಂದ ಪ್ಲಾಸ್ಟಿಕ್ ಟ್ಯಾಂಕ್ಗಳಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ, ಸಂಪುಗಳು. ಸೊ ಅದನ್ನ ಶುದ್ಧ ಮಾಡ್ಕೊಳ್ಳೋದಕ್ಕೆ ನಾವು ಹೇಳಿದ್ವಿ, ತಾಮ್ರದ ಮೂಲಕ ಬಳಸಿ ಈ ಸೂಕ್ಷ್ಮ ಜೀವಿಗಳು ಕೆಮಿಕಲ್ಸ್ ಅನ್ನ ಎಲ್ಲ ತೆಗೆದು ಬಿಡ್ಬೋದು. ಸ್ಟ್ರಕ್ಚರ್ಡ್ ವಾಟರ್ ಮತ್ತೆ ಮಾಡಿಕೊಂಡು ಅದೊಂದು ಈ ತರ ನಾವು ಪರ್ಯಾಯಗಳನ್ನು ಹುಡ್ಕೋಬೇಕು. ಪ್ರಕೃತಿಗೆ ಆದಷ್ಟು ಹತ್ರ ಹೋಗ್ಬೇಕು. ಒಳ್ಳೇದಪ್ಪ. ಥ್ಯಾಂಕ್ ಯು ಸರ್, ತುಂಬಾ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದೀರಾ. ಥ್ಯಾಂಕ್ಸ್ ಅಲಾಟ್ ಸರ್. ಥ್ಯಾಂಕ್ ಯು.